నమస్కార స్నేహితు్రీ వెల్కమ్ టు సక్సెస్ యూట్యూబ్ చాలే స్వాగత ఇన్న నమ్మ చూ సబ్స్క్రైబ్ మరి సబ్స్క్రైబ్ ఓకే ఇవతిన చాప్టర్ యావదు అంతా సిటీ అరేంజ్మెంట్ స్థల స్థలికె సిటీ అరేంజ్మెంట్ మేలే మతాయిదా ఇవ్వు జాస్తి క్వశ్చన్ కేత ఇ మేలు ఆర్ఆర్ డి గ్రూప్ క్వశ్చన్ పేపర్ పేపర అదకోస్ ఇది జాస్తి కమెంట్ మతాయి ఈ క్వశ్చన్ సిటీ అరేజ్మెంట్ సరీ సరంతి ಅದಕ್ಕೆ ಈ ಚಾಪ್ಟರ್ನ ತೊಗೊಂಡಿದ್ದೀನಿ ಇವತ್ತು ಓಕೆ ಸ್ಟಾರ್ಟ್ ಮಾಡೋಣ ಅಂತ ಫಸ್ಟಿಗೆ ಇದ್ರ ನೋಟನ್ನು ನೋಡ್ಕೊಳ್ರಿ ನೋಡ್ಕೊಡ್ರಿ ನೋಟ್ ಏನಿದೆ ಅಂತ ಹೇಳಿ ಹೇಳ್ತೀನಿ ಅಂತ ಕೇಳ್ರಿ ಫಸ್ಟಾ ನೋಟ್ ಇದೆ ಅಂತ ಇಲ್ಲಿ ನೋಟ್ ಏನಿದೆ ಅಂತ ನೋಡೋಣ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆಯಲ್ಲಿ ಈ ಪ್ರಶ್ನೆಯಲ್ಲಿ ಒಂದೇ ಒಂದೇ ಪೊನ್ನೆ ನೋಟ ಈ ಪ್ರಶ್ನೆಯಲ್ಲಿ ಬಂದಿರೋ ಪಾತ್ರಗಳ ಬಲ ದಿಕ್ಕನ್ನು ಬಲ ಎಂದು ಮತ್ತು ಎಂದು ಹಾಗೂ ಪ್ರಶ್ನೆಯಲ್ಲಿ ಬಂದಿರೋ ಪಾತ್ರಗಳ ಎಡ ದಿಕ್ಕನ್ನು ಎಡ ಎಂದು ಪರಿಗಣಿಸಬೇಕು ಅಂದರೆ ನಿಮ್ಮ ಬಲ ಎಡ ನೋಡ್ಕೋಬೇಡ್ರಿ ಆ ಪ್ರಶ್ನೆಯಲ್ಲಿ ಬಂದಿರ್ತದ ಬಲ ಆ ಬಲ ಎಡ ಮಾತ್ರ ನೋಡ್ಕೋಬೇಕು ವೀಕ್ಷಕರಾದ ನಮ್ಮ ಬಲ ಮತ್ತು ಎಡ ದಿಕ್ಕುಗಳಿಗೆ ಯಾವುದೇ ಮಾನ್ಯತೆ ಇರುವುದಿಲ್ಲ ಅಂತ ಕೊಟ್ಟಿದ್ದಾನೆ ಓಕೆ ನೆಕ್ಸ್ಟ್ ಬಿ ಬಲ ಮತ್ತು ಎಡ ದಿಕ್ಕನ್ನು ನಿರ್ಧರಿಸಿರುವಾಗ ಪಾತ್ರಗಳು ಯಾವ ದಿಕ್ಕಿಗೆ ಮುಖ ಮಾಡಿವೆ ಎಂಬುದರ ಬಗ್ಗೆ ವಿಶೇಷ ಗಮನ ಹರಿಸಬೇಕು ಅಂತ ಹೇಳಿದ್ರು ಓಕೆ ನೆಕ್ಸ್ಟ್ ಪ್ರಶ್ನೆ ಸಿ ಪ್ರಶ್ನೆಯಲ್ಲಿ ಪ್ರಶ್ನೆಯಲ್ಲಿರುವ ಮಾಹಿತಿಯನ್ನು ನಕ್ಷೆಯಲ್ಲಿ ಬಿಡಿಸಿಯೇ ಉತ್ತರಿಸಬೇಕಂದ್ರೆ ಯಾವ ಥರ ಅಂದ್ರೆ ಚೌಕಿತ್ತು ಅಂದರೆ ಚೌಕ ರೌಂಡ್ ರೌಂಡಾಯ್ತಂದ್ರೆ ಅವರು ವೃತ್ತಾಕಾರದಲ್ಲಿ ಕುಳಿತಿರು ಅಂತ ಹೇಳಿರ್ತಾರೆ ಅದು ವೃತ್ತಾಕಾರದಲ್ಲಿ ಕುಳಿತಿರ್ಬೇಕು ರೌಂಡ್ ತೆಗ್ದೆ ಮಾಡ್ಬೇಕು ಅದೇ ರೀತಿ ನೆಕ್ಸ್ಟ ವೃತ್ತಾಕಾರ ವೃತ್ತಾಕಾರದಲ್ಲಿ ಮಾಡ್ಬೇಕು ಅವರು ಹಿಂಗೆ ಒಂದು ಒಂದೇ ಸಾಲಿನಲ್ಲಿ ಕುಳಿತಿರೋರು ಕೊಳ್ತಿ ಕೊಟ್ಟಿರ್ತಾರೆ ಈ ಥರ ಒಂದೇ ಸಾಲಿನಲ್ಲಿ ಒಂದೇ ಸಲ ಒಂದೇ ಸಾಲಿನಲ್ಲಿ ಕುಳಿತಿರೋ ಥರ ಮಾಡ್ಬೇಕು ನಾವು ಓಕೆ ನೆಕ್ಸ್ಟ್ ಒಂದನೇ ಕ್ವಶನ್ ಏನಿದೆ ಅಂತ ನೋಡೋಣ ಈಗ ಒಂದನೇ ಕ್ವೆಶನ್ ರೀ ರಾಕೇಶ್ ಅನಿಲ್ ಮಹೇಶ್ ಸುರೇಶ್ ಫಸ್ಟು ಅನಿಲ್ ಮಹೇಶ್ ಸುರೇಶ್ ಮನೋಜಿಷ್ಟ ಎಂಬ ಐದು ಬಾಲಕರು ವೃತ್ತಾಕಾರದಲ್ಲಿ ಕೇಂದ್ರಕ್ಕೆ ಮುಖ ಮಾಡಿ ಕುಳಿತಿರುತ್ತಾರೆ ಅಂತಾರೆ

ನಡುವೆ ಕೂತಿದ್ದಾನೆ ಅಂತ ಹೇಳಿ ಇಲ್ಲರಿ ರಾಕೇಶ ರಾಕೇಶ ರಾಕೇಶ್ ಮತ್ತು ಸುರೇಶ್ ರಾಕೇಶ್ ಮತ್ತು ಸುರೇಶರ ಮಧ್ಯ ರಾಕೇಶ್ ಮತ್ತು ಸುರೇಶ್ ಅವರ ಮಧ್ಯದಲ್ಲಿ ಯಾರು ಕೂತಾರೆ ಅನಿಲ್ ಕೂತಿದ್ದಾನೆ ರೀ ಇಲ್ಲಿ ಅನಿಲ್ ನೆಕ್ಸ್ಟ್ರಿ ಕೂತಿದ್ದಾನೆ ಮನೋಜನ ಬಲಕ್ಕೆ ಸುರೇಶ್ ಕುಳಿತಿದ್ದಾನೆ ಅಂತ ನೋಡ್ರಿ ಮನೋಜನ ಬಲಕ್ಕೆ ಮನೋಜನ ಬಲಕ್ಕೆ ಸುರೇಶ್ ಕುಳಿತಿದ್ದಾನೆ ಅಂದ್ರೆ ಮನೋಜ್ ಇಲ್ಲಿ ರೀ ಮನೋಜನ ಬಲಕ್ಕೆ ఇల్లు సురేష్ అదన్రీ మనోజన బలకే సురేష్ కుళితాను ఇవో అనిల కుళితాగ్రే మహేషన్ ఇడకి యారు కుతా అంత కళదాన్రీ అంద్ర మహేష్ 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 నెడకి యారు కుళితారు అంత కళ మహేషన్ ఇడకి యారు కుతారు అంద్ర ఇల్ నెక్స్ట్ యారు ఉల్తీతారు ఈ రాకేష్ బంద రాకేష్ బందనా అనిల్ రాకేష్ అనిల్ మురేష్ మనోజ్ నెక్స్ట్ ఉద్యో మహేష్ ఒబ్రే ఉతను అదే మహేష్ ఇల్లు బర్తన్ మహేష్ ಅವೇನು ಕೇಳಿದೆ ರೀ ಕ್ವಶನ ಮಹೇಶನ ಎಡಕ್ಕೆ ಯಾರು ಕುಳಿತಿದ್ದಾರೆ ಅಂತ ಕೇಳಿದೆ ಮಹೇಶ್ ಅಂದ್ರೆ ಮಹೇಶ್ ಇಲ್ಲದಿಲ್ಲ ರೀ ಮಹೇಶ್ ಇಲ್ಲದ್ರಿ ಕೇಂದ್ರಕ್ಕೆ ಮುಖ ಮಾಡಿ ಈ ಕಡೆ ಕುಳಿತಾರಂದ್ರೆ ಮಹೇಶಿನ ಎಡಕ್ಕೆ ಎಡ ಈ ಕಡೆ ಆಗತ್ತೆ ಲೆಫ್ಟ್ ಲೆಫ್ಟ್ ಈ ಕಡೆ ರೈಟ್ ಈ ಕಡೆ ಆಗತ್ತೆ ಲೆಫ್ಟ್ ಈ ಕಡೆ ಅಂದ್ರೆ ಮಹೇಶನ ಎಡಕ್ಕೆ ಯಾರು ಕೂತಾರೆ ರಾಕೇಶ್ ಕೂತಿದ್ದಾನೆ ಆನ್ಸರ್ ಯಾವ್ದಾಗುತ್ತೀ ರಾಕೇಶ್ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ರೀ ಈಗ ಎರಡನೇ ಕ್ವೆಶನ್ ರೀ ಪಿ ಕ್ಯೂ ಪಿ ಕ್ಯೂ ಆರ್ ಎಸ್ ಟಿ ಮತ್ತು ಯು ಎಂಬ ಆರು ಜನ ಸ್ನೇಹಿತರು ವೃತ್ತಾಕಾರದಲ್ಲಿ ಕೇಂದ್ರಕ್ಕೆ ಮುಖ ಮಾಡಿ ಅಂತ ಕೇಂದ್ರಕ್ಕೆ ಮುಖ ಮಾಡಿ ತಗೊಂಬ್ರಿ ರೌಂಡ್ ವೃತ್ತ ಓಕೆ ಎಷ್ಟು ಆರು ಜನ ಕುಳಿತಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂದರೆ ಕೇಂದ್ರಕ್ಕೆ ಮುಖ ಮಾಡಿ ಕುಳಿತಿರ್ತಾರೆ ಎಲ್ಲರು ಕೇಂದ್ರಕ್ಕೆ ಮುಲ್ಕ ಮಾಡಿ ಕುಳಿತಾರೆ ನೆಕ್ಸ್ಟ್ ಏನು ಕೇಳಿದೆ ಅವ ಪಿ ಯು ಕ್ಯೂ ಮತ್ತು ಟಿಗಳ ಮಧ್ಯದಲ್ಲಿದ್ದಾನೆ ಏನ್ರಿ ಪಿ ಅದ ನೋಡ್ರಿ ಅವ ಪಿ ಅದನ್ನಲ್ರಿ ಕ್ಯೂ ಮತ್ತು ಟಿಗಳ ಮಧ್ಯೆ ಎಷ್ಟು ರೀ ಕ್ಯೂ ಮತ್ತು ಟೀಗಳ ಮಧ್ಯೆ ಕುಳಿತಾನ್ರಿ ಯಾರು ಕುತಾರ್ರಿ ಪಿ ಪಿ ಯಾರ ಮಧ್ಯ ಕ್ಯೂ ಮತ್ತು ಟಿಗಳ ಮಧ್ಯದಲ್ಲಿ ಕುಳಿತಿದ್ದಾನೆ ಅಂದರೆ ಪಿ ಬರ್ತಾನೆ ರೀ ನೆಕ್ಸ್ಟ್ ಏನು ಅವ ನೆಕ್ಸ್ಟ್ ಏನು ರೀ ಎಸ್ ಇದು ಅದ್ರಿ ಸ್ವಲ್ಪ ಎಸ್ ಆಗ್ಬೇಕು ಓಕೆ ಅನ್ನು ಯು ಮತ್ತು ಆರ್ ಮಧ್ಯದಲ್ಲಿ ಇದ್ದಾನೆ ಅಂತಾರೆ ಎಸ್ ಯು ಮತ್ತು ಆರ್ ಮಧ್ಯದಲ್ಲಿ ಅಂದರೆ ಯು ಇಲ್ಲಿ ರೀ ಆರ್ ಆರು ಮಧ್ಯದಲ್ಲಿ ಏನದಂದ್ರೆ ಇವರಿಬ್ಬರು ನಡುವೆ ಯು ಮತ್ತು ಆರ್ ಆರ್ ನೋಡುವ ಎಸ್ ಇದ್ದಾನೆ ಅಂತಾರೆ ಎಸ್ ಇದ್ದಾನೆ ಅಂದರೆ ಇದು ರೀ ಇದು ಐತೆ ಇದು ಆಯ್ತು ನೆಕ್ಸ್ಟ್ ಅಂದ್ರೆ ಕ್ಯೂನ ಎಡಕ್ಕೆ ತಕ್ಷಣದಲ್ಲಿ ಯು ಇದ್ದಾನೆ ಅಂತ ರೀ ಕ್ಯೂ ಇಲ್ಲದಂದ್ರೆ ಕ್ಯೂ ಇಲ್ಲದ ನೋಡ್ರಿ ಇವನ ತಕ್ಷಣ ಎಡಕ್ಕೆ ಎಡಕ್ಕೆ ಅಂದರೆ ಇವನೇ ಬರ್ತಾನೆ ರೀ ಯು ಯು ಅದಂದ್ರೆ ಇವು ಎಡಕ್ಕೆ ತಕ್ಷಣ ಇದ್ದಾನೆ ಅಂತ ಹೇಳಿದಾನೆ ಹಾಂ ಅದನ್ನು ಕರೆಕ್ಟ್ ಆಯ್ತು ನೆಕ್ಸ್ಟ್ ಹಾಗಾದರೆ ಆರು ಮತ್ತು ಟಿಗಳ ಮಧ್ಯದಲ್ಲಿ ಯಾರಿದ್ದಾರೆ ಅಂತ ಕೇಳಿದೆ ರೀ ಎಷ್ಟು ಆರು ಮತ್ತು ಟಿ ಆರು ಮತ್ತು ಟಿ ಇಲ್ಲದನ್ರಿ ಆರು ಮತ್ತು ಟಿ ಮಧ್ಯ ಯಾರು ಯಾರೂ ಇಲ್ಲ ಯಾರು ಇಲ್ಲ ಅಂತಾರೆ ಹೇಳಲು ಸಾಧ್ಯವಿಲ್ಲ ಅಂತಿರ ಆನ್ಸರ್ ಹೇಳಲು ಸಾಧ್ಯವಿಲ್ಲ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ರೀ ಮೂರನೇ ಕ್ವಶನ್ ರೀ ಐವರು ವ್ಯಕ್ತಿಗಳು ಪಿ ಕ್ಯೂ ಆರ್ ಎಸ್ ಮತ್ತು ಟಿ ಪಿ ಕ್ಯೂ ಆರ್ ಎಸ್ ಮತ್ತು ಟಿ ಇರೋರು ಕೇಂದ್ರಕ್ಕೆ ಮುಖ ಮಾಡಿ ವೃತ್ತಾಕಾರದಲ್ಲಿ ಕುಳಿತಿರ್ತಾರೆ ಎಷ್ಟು ಜನ ಅದರ ಒಂದು ಎರಡು ಮೂರು ನಾಲ್ಕು ಐದು ಜನ ಅದರ ಕೇಂದ್ರಕ್ಕೆ ಮುಖ ಮಾಡಿ ಕು ಕುಳಿತಿರುತ್ತಾರೆ ವೃತ್ತಾಕಾರದಲ್ಲಿ ಕುಳಿತಾರೆ ಮಾಡಿ ವೃತ್ತಾಕಾರ ನೆಕ್ಸ್ಟ್ ಎಷ್ಟು ಐದು ಜನ ಅದಾರೆ ಒಂದು ಎರಡು ಮೂರು ನಾಲ್ಕು ಐದು ಜನ ವೃತ್ತಾಕಾರದಲ್ಲಿ ಅಂದ್ರೆ ಕೇಂದ್ರಕ್ಕೆ ಮುಖ ಮಾಡಿ ಕುಳಿತಿರುತ್ತಾರೆ ನೆಕ್ಸ್ಟ್ ಏನಕ್ಕೆ ಅಂದ್ರೆ ಆರುನು ಟಿ ಎಡಕ್ಕೆ ಇದ್ದಾನೆ ಪ್ರಶ್ನೆ ಪ್ರಶ್ನೆ ಏನಾದ ಏನಂದರೆ ಆರು ಟಿ ಕೆ ಎಡ ಎಡಕ್ಕೆ ಅದನ್ನತ್ರ ಟಿ ಎ ಎಡಕ್ಕೆ ಆರದ ನೋಡ್ರಿ ಟಿ ಇಲ್ಲಿ ಬಂದ್ರೆ ಆರನೇ ಆರನು ಟಿ ಎಡಕ್ಕೆ ಆರ್ ಅದ ನೋಡ್ರಿ ಟಿ ಇಲ್ಲದಂದ್ರೆ ಇವನು ಎಡಕ್ಕೆ ಅಂದ್ರೆ ಈ ಹಾಕಿ ಬರ್ತಾನೆ ರೀ ಇವ ಆರು ಬಲಕ್ಕಂದ್ರೆ ಇಲ್ಲಿ ಈಗ ಇವನು ಕೇಳಿದ ಎರಡು ಕೊಟ್ಟ ಅಂದ್ರೆ ಎರಡಕ್ಕೆ ಬರೀಬೇಕು ನೆಕ್ಸ್ಟ್ ಏನು ರೀ ಅವ ಪಿ ಯು ಎಸ್ ಮತ್ತು ಟಿ ಎ ಮಧ್ಯದಲ್ಲಿದ್ದಾನೆ ಪಿ ಅದ ನೋಡ್ರಿ ಪಿ ಎಸ್ ಮತ್ತು ಟಿ ಟಿ ಆಲ್ರೆಡಿ ರೀ ಅವ ಇಲ್ಲಿ ಅವ ಎಸ್ ಎಸ್ ಅಂದ್ರೆ ಟಿ ಮಧ್ಯದಲ್ಲಿದ್ದಾನೆ ಇವರು ನೋಡ್ಬಾರಕ್ಕೆ ಯಾರದಂದ್ರೆ ಇವ್ರು ನೋಡ್ಬಾರಕ ಪಿ ಪಿ ಯು ಎಸ್ ಮತ್ತು ಟಿ ಎ ಮಧ್ಯದಲ್ಲಿದ್ದಾನೆ ಅಂತ ಹೇಳಿದನ್ರಿ ಆಮೇಲೆ ನೆಕ್ಸ್ಟ್ ಯಾರು ಉಳ್ದಾರ್ರಿ ಈಗ ಪಿ ಪಿ ಬಂದಾನ ಕ್ಯೂ ಬಂದಿಲ್ಲ ಆರು ಬಂದಲ್ಲ ಆರು ಬಂದಾನ ಎಸ್ ಬಂದಾನ ಟಿ ಬಂದಾನ ಈಗ ನೆಕ್ಸ್ಟ್ ರೀ ಕ್ಯೂ ರೀ ಆಮೇಲೆ ಅವ್ನು ಕ್ವೆಶನ್ ಏನು ಕೇಳಿದೆ ರೀ ಹಾಗಾದರೆ ಆರನ ಎಡಕ್ಕೆ ಯಾರಿದ್ದಾರೆ ಆರನ ಎಡ ಯಾರು ಯಾರಾಗ್ತಾರೆ ಕ್ಯೂ ಆಗ್ತಾರೆ ನೋಡ್ರಿ ಇಲ್ಲಿ ಆರನ ಎಡಕ್ಕೆ ಕ್ಯೂ ಆರನೇ ಎಡಕ್ಕೆ ಕ್ಯೂ ಬಲ ಆರನ ಬಲಕ್ಕೆ ಅಂದ್ರೆ ಟಿ ಹಾಕ್ತಿದ್ದಾರೆ ಅವ ಕೇಳಿದ್ದು ಎಡಕ್ಕೆ ಎಡಕ್ಕೆಂದ್ರೆ ಕ್ಯೂ ಸರಿಯಾದ ಉತ್ತರ ಯಾವುದಂದ್ರೆ ಕ್ಯೂ ಓಕೆ ನೆಕ್ಸ್ಟ್ ಕ್ವೆಶನ್ ಐದನೇ ನಾಲ್ಕನೇ ಕ್ವೆಶನ್ ರೀ ಐವರು ಹುಡುಗಿಯರು ನಮ್ಗಲ್ಲಿ ಐವರು ಹುಡುಗಿಯರು ಹುಡುಗಿಯರಾದ ಎ ಬಿ ಸಿ ಡಿ ಇ ಒಂದು ವೃತ್ತಾಕಾರದಲ್ಲಿ ನಿಂತಿರುವರು ವೃತ್ತಾಕಾರದಲ್ಲಿ ನಿಂತಿರುವರು ಎಷ್ಟ್ರೆ ಐದು ಹುಡುಗಿಯರು ಒಂದು ಎರಡು ಮೂರು ನಾಲ್ಕು ಐದು ಅಂದರೆ ವೃತ್ತಾಕಾರದಲ್ಲಿ ನಿಂತಾರೆ ಅವರು ಚಂದ್ರದ ಕಡೆ ಮುಖ ಮಾಡಿ ನಿಂತಿರ್ತಾರೆ ಸಿ ಯು ಇ ಮತ್ತು ಬಿ ಎ ಮಧ್ಯದಲ್ಲಿದ್ದಾಳೆ ಅಂತಾರೆ ಸಿ ಇಲ್ಲದಾರೆ ಇ ಮತ್ತು ಬಿ ಇ ಮತ್ತು ಬಿ ಅಂದ್ರೆ ಇ ಮತ್ತು ಬಿ ಎ ಮಧ್ಯದಲ್ಲಿ ಯಾರದ್ರೆ ಸಿ ಅದಾರ ಸಿ ಓಕೆ ನೆಕ್ಸ್ಟ್ ಇಯ ಬಲಕ್ಕೆ ಎ ನಿಂತಿದ್ದಾಳೆ ಅಂತ ರೀ ಈ ಯ ಬಲಕ್ಕೆ ಈ ಬಲಕ್ಕೆ ಅಂದ್ರೆ ಈ ಇಲ್ಲ ನೋಡ್ರಿ ಇಯ ಬಲಕ್ಕೆ ಅಂದ್ರೆ ಎ ಎ ನಿಂತಿದ್ದಾಳೆ ನೆಕ್ಸ್ಟ್ ಡಿ ಎ ಬಲಕ್ ಡಿ ಎಡಕ್ಕೆ ನಾಲ್ಕನೇ ಸ್ಥಾನದಲ್ಲಿ ಇರೋರು ಯಾರಂತ ಈ ಇಲ್ಲ ಯಾರು ಉಳ್ದರು ನೆಕ್ಸ್ಟ್ ಈಗ ಎ ಬಿ ಸಿ ನೆಕ್ಸ್ಟ್ ಡಿ ಉಳ್ದಾರ ಡಿ ಉಳ್ದ್ರಲ್ಲ ಏನು ಕೇಳಿರಿ ಅವ್ನು ಕ್ವಶನ್ ಡಿ ಎಡಕ್ಕೆ ನಾಲ್ಕನೇ ಸ್ಥಾನದಲ್ಲಿ ಇರುವವರು ಯಾರು ನಾಲ್ಕನೇ ಸ್ಥಾನ ಡಿ ಎ ಎಡಕ್ಕೆ ಎಡಕ್ಕೆ ಅಂದರೆ ಈ ಕಡೆ ಬರ್ತೀರಿ ಬಲಕ್ಕೆ ಅಂದರೆ ಈ ಕಡೆ ಬರುತ್ತೆ ಅವ್ರು ಕೇಳಿದ್ದು ಡಿ ಎಡಕ್ಕೆ ಅಂದ್ರೆ ಈ ಕಡೆ ಬರ್ಬೇಕು ನಾವು ಒಂದು ಎರಡು ಮೂರು ನಾಲ್ಕು ನಾಲ್ಕನೇ ಸ್ಥಾನ ಯಾವುದ್ರೆ ಬಿ ಐತ್ರಿ ಇಲ್ಲಿ ಅವನು ಕೇಳಿದ್ದು ನಾಲ್ಕನೇ ಸ್ಥಾನ ನಾಲ್ಕನೇ ಸ್ಥಾನ ಅಂದ್ರೆ ಬಿ ಅದನ್ರೀ ಬಿ ಅಂದರೆ ಸರಿಯಾದ ಉತ್ತರ ಬಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ರೀ ಈಗ ಐದನೇ ಕ್ವಶನ್ ನೋಡ್ರಿಲ್ಲಿ ಎಂಟು ವ್ಯಕ್ತಿಗಳು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಒಂದು ದುಂಡು ಮೇಜಿನ ಸುತ್ತ ಕೇಂದ್ರಕ್ಕೆ ಮುಖ ಮಾಡಿ ಕುಳಿತಿರ್ತಾರೆ ಅಂತ ರೀ ಎಷ್ಟು ಎಂಟು ಜನ ರೀ ಎಂಟು ಜನ ಅಂದ್ರೆ ಒಂದು ವೃತ್ತ ನೆಕ್ಸ್ಟ್ ಎಂಟು ಜನ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಕಡೆ ಕೂತಾರ ಕೇಂದ್ರಕ್ಕೆ ಮುಖ ಮಾಡಿ ಕುಳಿತಿರ್ತಾರೆ ದುಂಡು ಸುತ್ತ ಸುತ್ತ ಕೇಂದ್ರಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ ಎ ಯು ಎಪ್ಪಿಗೆ ನೇರ ದಿಕ್ಕಿನಲ್ಲಿ ಕುಳಿತಿರೋರು ಅಂತಾರೆ ಎಲ್ಲಿ ಕೂತನ್ರಿ ಎ ಎಲ್ಲಿ ಎಪ್ನ ನೇರ ದಿಕ್ಕಿನಲ್ಲಿ ಇವ್ ಇವ ನೇರ ಇವನ್ನ ಸ್ಟೇಟ್ ಬರ್ಬೇಕ್ರಿ ಇಲ್ಲಿ ಇಲ್ಲಿ ಸ್ಟೇಟ್ ನೇರ ದಿಕ್ಕಿನಲ್ಲಿ ಯಾಪು ಕೂತನ್ರಿ ಈಗ ಇದು ಆಯ್ತು ರೀ ಈಗ ನೆಕ್ಸ್ಟ್ ಜಿಯು ಡಿಗೆ ನೇರ ಎದುರಿನಲ್ಲಿ ಕುಳಿತಿರೋರು ಜಿ ಎಲ್ಲಿ ಕೂತಂದ್ರೆ ಡಿ ಜಿ ಇಲ್ಲಿ ಕೂತರೆ ಡಿ ನೇರ ದಿಕ್ಕಿನಲ್ಲಿ ಕೂತಿರ್ತಾನ್ರಿ ಒಟ್ಟು ಸ್ಟೇಟ್ ನೇರ ದಿಕ್ಕಿನಲ್ಲಿ ಕುಳಿತಿರೋರು ನೆಕ್ಸ್ಟ್ ಬಿ ಮತ್ತು ಇ ಇದ್ದು ಬಿ ಮತ್ತು ಇ ಅಪೋಸಿಟ್ ರೀ ಬಿ ಇಲ್ಲದಂದ್ರೆ ಬಿ ಇಲ್ಲಿದ್ರೆ ಇವನು ಅಪೋಸಿಟ್ ಇ ಇರ್ತಾನ್ರೆ ಇವನು ಅಪೋಸಿಟ್ ಅಪೋಝಿ ಇದು ಮುಗೀತು ರೀ ಈಗ ನೆಕ್ಸ್ಟ್ ಯಸರವರು ಬಿ ಯ ಬಲಕ್ಕೆ ಕುಳಿತಿದ್ದಾರೆ ಅಂತಾರೆ ಯರವರು ಇಲ್ಲದಾರ ಬಿ ಬಿ ಯ ಬಲಕ್ಕೆ ಅಂದರೆ ಈ ಕಡೆ ರೀ ಇಲ್ಲಿ ಈ ಕಡೆ ಬಲ ಅಂದ್ರೆ ಈ ಕಡೆ ಎಡ ಅಂದರೆ ಈ ಕಡೆ ಅವಾಗ ಕುಳಿತಿದ್ದ ಯಾಕಡೆ ಕೂತನ್ರಿ ಈಗ ಈ ಕಡೆ ಕೂತಾನಂದ್ರೆ ಬಿ ಎ ಬಲಕ್ಕೆ ಕುಳಿತಿದ್ದಾನೆ ಅಂದ್ರೆ ಇಲ್ಲಿ ಯಾಚು ಬರ್ತಾನ್ರಿ ನೆಕ್ಸ್ಟ್ ಇದು ಮುಗೀತು ರೀ ಈಗ ಇದು ನಾಲ್ಕು ಮುಗಿದು ಈಗ ನೆಕ್ಸ್ಟ್ ಬೀನು ಏನೋ ಪಕ್ಕಕ್ಕೆ ಕುಳಿತಿಲ್ಲ ಅಂತೀ ಬೀನು ಏನೋ ಪಕ್ಕಕ್ಕೆ ಕುಳಿತಿಲ್ಲ ಬಿ ಏನ ಪಕ್ಕಕ್ಕೆ ಕುಳಿತಿಲ್ಲ ಅಂದ್ರೆ ಇಲ್ಲಿ ಕುತಿರ್ತಾನೆ ರೀ ಏ ಇಲ್ಲಿ ಕೂತಾನ್ರಿ ಇಲ್ಲಿ ನೆಕ್ಸ್ಟ್ ಸಿ ಯು ಜಿ ಜಿ ಎ ಎಡಕ್ಕೆ ಕುತಿದ್ದ ಕುಳಿತಿದ್ದಾರೆ ಇದು ರೀ ಈಗ ಸಿ ಯು ಜಿ ಎಡಕ್ಕೆ ಕೂತಿದ್ದಾರೆ ಅಂತಾರೆ ಎಲ್ಲಿ ಕೂತಾನ್ರಿ ಸಿ ಜಿ ಎ ಎಡಕ್ಕೆ ಜಿ ಇಲ್ಲದ ನೋಡ್ರಿ ಜಿ ಎಡಕ್ಕೆ ಅಂದರೆ ಈ ಕಡೆ ಬಲಕ್ಕೆ ಅಂದರೆ ಈ ಕಡೆ ಹಾಕ್ತಾರೆ ಅವ ಕೂತಿದ್ದ ಎಡಕ್ಕೆ ಕೂತಾನೆ ಎಡಕ್ಕೆ ಸಿ ನೆಕ್ಸ್ಟ್ ಕೂತಿದ್ದಾರೆ ಜಿ ಯು ಎಪ್ಪನ ಎಡಕ್ಕೆ ಕೂತಿದ್ದಾರೆ ಜಿ ಎಪ್ನ ಎಡಕ್ಕೆ ಕೂತಿದ್ದಾರೆ ಹಾಂ ಕರೆಕ್ಟ್ ಆದರೆ ಜಿ ಯು ಎಪ್ಪನ ಎಡಕ್ಕೆ ಕೂತಾರೆ ಇವರು ನೆಕ್ಸ್ಟ್ ಹಾಗಾದರೆ ಈ ಯ ಈ ಯಾವ ಇಬ್ಬ ವ್ಯಕ್ತಿಗಳ ಮಧ್ಯೆ ಕುಳಿತಿದ್ದಾರೆ ಅಂತ ಕೇಳಿದೆ ರೀ ಈ ಅದ ನೋಡ್ರಿ ಇವ ಅದ ನೋಡ್ರಿ ಈ ಈ ಅದ ನೋಡ್ರಿ ಇವ ಯಾವ ಇಬ್ಬ ಇಬ್ಬರು ವ್ಯಕ್ತಿಗಳ ನಡುವೆ ಕುಳಿತಿದ್ದಾರೆ ಅಂತ ಕೇಳಿದೆ ಅಂದ್ರೆ ಎ ಮತ್ತು ಸಿ ಎ ಮತ್ತು ಸಿ ಮಧ್ಯೆ ಕುಳಿತಾರೆ ಅವ್ರಿಬ್ಬ ಇ ಓಕೆ ಯಾವುದು ಆನ್ಸರ್ ಆದ್ರಿ ಇಲ್ಲಿ ಎ ಮತ್ತು ಸಿ ಬಿ ನೋಡ್ರಿ ಇಲ್ಲಿ ಎ ಮತ್ತು ಸಿ ಸರಿಯಾದ ಉತ್ತರ ಎ ಮತ್ತು ಸಿ ಹನ್ನೆರಡನೇದು ಇದು ಐದನೇ ಕ್ವಶನ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಆರನೇ ಕ್ವೆಶನ್ ರೀ ಈಗ ನೆಕ್ಸ್ಟ್ ಒಂದು ಸೈನ್ಯದ ನಡಿಗೆಯಲ್ಲಿ ಒಂದು ಸೈನ್ಯದ ನಡಿಗೆಯಲ್ಲಿ ಏಳು ಜನರು ಒಂದು ಸಾಲಿನಲ್ಲಿ ಎಷ್ಟು ರೀ ಏಳು ಜನರು ಒಂದೇ ಸಾಲಿನಲ್ಲಿ ನಿಂತರು ಅಂದ್ರೆ ಸ್ಟೇಟ್ ನಿಂತಾರೆ ಹಿಂಗೆ ಸ್ಟೇಟ್ ನಿಂತಾರೆ ಸ್ಟೇಟ್ ನಿಂತಾರೆ ಒಂದು ಸೈನ್ಯದ ನಡಿಗೆಯಲ್ಲಿ ಏಳು ಜನರು ಒಂದು ಸಾಲಿನಲ್ಲಿ ನಿಂತಿರುವರು ಅಂದರೆ ಏಳು ಜನ ಹಾಕಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಜನ ನಿಂತಾರೆ ಕ್ಯೂ ಕ್ಯೂನು ಆರನೇ ಎಡಕ್ಕೆ ಮತ್ತು ಪಿ ಎ ಬಲಕ್ಕೆ ಕುಳಿತಿದ್ದ ಇದ್ದಾನೆ ಅಂತ ಹೇಳಿದಾನೆ ಹೇಳಿದಾನ್ರೆ ಅವನು ಇಲ್ಲಿ ಕೂತಂದ್ರೆ ಕ್ಯೂ ಇಲ್ಲದ್ರಿ ಆರನೇ ಎಡಕ್ಕೆ ಕ್ಯೂ ಇಲ್ಲಿ ಬರ್ಕೊಂಡ್ರಿ ಸದ್ಯದ್ರಿ ವೇಟ್ ಮಾಡಿರಿ ಕ್ಯೂ ಅಂದ್ರೆ ಕ್ಯೂ ಕ್ಯೂನು ಆರನೇ ಎಡಕ್ಕೆ ಕ್ಯೂ ಇಲ್ಲಿ ಬರ್ಕು ಅಂದ್ರೆ ಆರನೇ ಎಡಕ್ಕೆ ಅಂತರಿ ಆರನೇ ಎಡಕ್ಕೆ ಅಂದ್ರೆ ಆರನೇ ಎಡಕ್ಕೆ ಆರನೇ ಎಡಕ್ಕೆ ಕ್ಯೂ ಅದನ್ರಿ ಈಗ ಕ್ಯೂ ಅಂದ್ರೆ ಪಿ ಎ ಬಲಕ್ಕೆ ಅದನ್ನತ್ರಿ ಪಿ ಎ ಬಲಕ್ಕೆ ಕ್ಯೂ ಪಿ ಎ ಬಲಕ್ಕೆ ಕ್ಯೂ ಅದನ್ರಿ ಈಗ ನೆಕ್ಸ್ಟ್ ಇದು ಆಯ್ತು ನೆಕ್ಸ್ಟ್ ಓನು ಎನ್ನ ಬಲಕ್ಕೆ ಓ ಅದ ನೋಡ್ರಿ ಎನ್ನ ಬಲಕಂತರಿ ಓ ಎನ್ನ ಬಲಕ್ಕೆ ಅಂದ್ರೆ ಓ ಎನ್ನ ಬಲಕೆ ಅಂದ್ರೆ ಇಲ್ಲಿ ಬಂದ ನೋಡ್ರಿ ನೆಕ್ಸ್ಟ್ ಬಲಕ್ಕೆ ಮತ್ತು ಪಿ ಎ ಎಡಕ್ಕೆ ಇದ್ದಾನೆ ಪಿ ಎಡಕ್ಕೆ ಅಂದರೆ ಪಿ ಎಡಕ್ಕೆ ಅಂದರೆ ಇಲ್ಲಿ ಬರ್ತಾನೆ ಎಡ ಇದು ಬಲ ನೆಕ್ಸ್ಟ್ ಎಸ್ನು ಆರ್ನ ಬಲಕ್ಕೆ ಎಸ್ ಅದ ನೋಡ್ರಿ ಆರನ ಬಲಕ್ಕೆ ಆರ್ನ ಇಲ್ಲಿ ಆರ್ದಂಟ್ರೆ ಆರ್ನ ಬಲಕ್ಕೆ ಎಸ್ ಟಿ ಎ ಎಡಕ್ಕೆ ಇದ್ದಾನೆ ಟಿ ಅಂದರೆ ಲಾಸ್ಟ್ ಹೋದ್ರೆ ಟಿ ಟಿನೇ ಎಡಕ್ಕೆ ಅಂದರೆ ಇವನೇ ರೀ ಎಡಕ್ಕೆ ಎಸ್ ಅದ ಓಕೆ ಹಾಗಾದರೆ ಮಧ್ಯದಲ್ಲಿ ಇರುವ ವ್ಯಕ್ತಿ ಯಾರು ಅಂತ ಕೇಳಿದೆ ಅಂದ್ರೆ ನಡು ಯಾರದಾರ ಅಂತ ಕೇಳಿ ನಡು ಯಾರದಾರ ಇಲ್ಲಿ ಈ ಕಡೆ ಮೂರು ಜನ ಈ ಕಡೆ ಮೂರು ಜನ ಬಿಟ್ಟಾಗ ನಡುವೆ ಯಾರದಾರು ಇಲ್ಲಿ ಕ್ಯೂ ನಡುವಿನ ವ್ಯಕ್ತಿ ಇಲ್ಲಿ ಕ್ಯೂ ಸರಿಯಾದ ಉತ್ತರ ಕ್ಯೂ ಆರನೇ ಕ್ವಶನ್ ಆಯಿತು ನೆಕ್ಸ್ಟ್ ಕ್ವಶನ್ ಏಳನೇ ಕ್ವಶನ್ ನೋಡೋಣ ಈಗ ನೆಕ್ಸ್ಟ್ ಏಳನೇ ಕ್ವಶನ್ ರೀ ಐವರು ಸ್ನೇಹಿತರು ಒಂದು ಸಾಲಿನಲ್ಲಿ ನಿಂತಿರುವರು ಅಂದ್ರೆ ಒಂದೇ ಸಾಲಿನಲ್ಲಿ ರೀ ಸ್ಟೇಟಿಗೆ ವೃತ್ತಾಕಾರ ಅಲ್ರಿ ಇದು ಒಂದು ಸಾಲಿನಲ್ಲಿ ನಿಂತಿರುವರು ಅಂತಾರೆ ನೆಕ್ಸ್ಟ್ ಎಷ್ಟು ಜನ ಅದ್ರಿ ಐದು ಜನರು ಐದು ಜನರು ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಜನ ಐದು ಜನ ಒಂದೇ ಸಾಲಿನಲ್ಲಿ ನಿಂತಿರುವರು ಅಲೋಕನ ಅಲೋಕನ ಬಲಕ್ಕೆ ತಕ್ಷಣದಲ್ಲಿ ಜಯಿಸಿದ್ದಾನೆ ಅಲೋಕನ ಬಲಕ್ಕೆ ತಕ್ಷಣ ಆದರೆ ಇಲ್ಲಿ ಅಲೋಕೋ ಬಂದ್ರೆ ತಕ್ಷಣ ಅಲೋಕನ ಬಲಕಿ ಯಾರದ್ರಿ ಜಯೇಶ್ ರೀ ನೆಕ್ಸ್ಟ್ ಇದು ಆಯ್ತು ರೀ ಈಗ ಪ್ರಮೋದನು ಭಗತ್ ಮತ್ತು ಸುಬೋಧನ ಮಧ್ಯೆ ಇದ್ದಾನೆ ಪ್ರಮೋದ್ ಇಲ್ಲದಂದ್ರೆ ಭಗತ್ ಭಗತ್ ಮತ್ತು ಸುಬೋಧನ ಮಧ್ಯೆ ಇದ್ದಾನೆ ಸುಬೋಧನ ಸುಬೋಧ ಮತ್ತು ಭಗತ್ನ ಮಧ್ಯೆ ರೀ ಭಗತ್ನ ಮಧ್ಯೆ ಪ್ರಮೋದ್ ರೀ ಪ್ರಮೋದ್ ನೆಕ್ಸ್ಟ್ ಸುಬೋಧನು ಜಯೇಶ್ ಮತ್ತು ಪ್ರಬೋಧನ ಮಧ್ಯೆ ಇದ್ದಾನೆ ಸುಬೋಧ್ ಅದ ನೋಡ್ರಿ ಸುಬೋಧ ನೋಡ್ರಿ ಇವ ಜಯೇಶ್ ಮತ್ತು ಪ್ರಮೋದ್ ಜಯೇಶ್ ಮತ್ತು ಪ್ರಬೋಧನ ಮಧ್ಯೆ ಇದನ್ರಿ ಇವರು ಇವ್ ಜಯೇಶ್ ಮತ್ತು ಪ್ರಬೋಧನ ಮಧ್ಯೆ ಸುಬೋಧ ಅದನ್ರಿ ನೆಕ್ಸ್ಟ್ ಇದು ಆಯಿತು ನೆಕ್ಸ್ಟ್ ಏನು ಕೇಳ್ದ್ರೆ ಹಾಗಾದರೆ ಮಧ್ಯದಲ್ಲಿ ಇರುವವರು ಯಾರು ಅಂತ ಕೇಳಿದೆ ಮಧ್ಯದಲ್ಲಿ ಇರುವವರು ಯಾರು ಮಧ್ಯದಲ್ಲಿ ಅಂದ್ರೆ ಸುಬೋಧ ಸು ಮಧ್ಯದಲ್ಲಿರೋ ಮಧ್ಯದಲ್ಲಿರೋರು ಯಾರು ಸುಬೋಧ ಸುಬೋಧ್ ಆನ್ಸರ್ ಡಿ ಸರಿಯಾದ ಉತ್ತರ ಡಿ ಓಕೆ ನೆಕ್ಸ್ಟ್ ಕ್ವೆಶನ್ ಎಂಟನೇ ಕ್ವೆಶನ್ ರೀ ಎಂಟನೇ ಕ್ವೆಶನ್ ರೀ ಈಗ ಒಂದು ಸಾಲಿನಲ್ಲಿ ಐವರು ವಿದ್ಯಾರ್ಥಿಗಳು ಕುಳಿತಿದ್ದಾರೆ ಒಂದು ಸಾಲು ಅಂದ್ರೆ ಸಾಲು ಅಂದ್ರೆ ಸ್ಟೇಟ್ ರೀ ಇದು ಒಂದು ಸಾಲಿನಲ್ಲಿ ಐವರು ವಿದ್ಯಾರ್ಥಿಗಳಿದ್ದಾರೆ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐವರು ವಿದ್ಯಾರ್ಥಿಗಳು ಅದಾರೆ ಒಂದು ಸಾಲಿನಲ್ಲಿ ಬಿ ಯು ಏನೋ ಪಕ್ಕಕ್ಕೆ ಕುಳಿತಿದ್ದಾನೆ ಬಿ ಇಲ್ಲಿ ಕುಳಿತಾನೆ ಅಂದ್ರೆ ಎ ಬಿನ ಪಕ್ಕಕ್ಕೆ ಬಿ ಯು ಏನೋ ಪಕ್ಕಕ್ಕೆ ಕುಳಿತಿದ್ದಾನೆ ಅಂದರೆ ಎ ಇಲ್ಲಿ ಬರ್ಬೋದ್ರೆ ಇಲ್ಲಿ ಬರ್ಬೋದು ಏನೋ ಪರ್ಮನೆಂಟ್ ಜಾಗ ಇಲ್ಲ ಒಂದು ನೆಕ್ಸ್ಟ್ ಇ ಯು ಏನೋ ಬಲಕ್ಕೆ ಕುಳಿತಿದ್ದಾನೆ ಅಂತಾರೆ ಅಂದ್ರೆ ಈ ಇ ಅದ ನೋಡ್ರಿ ಏನ ಬಲಕ್ಕೆ ಏನ ಬಲಕ್ಕೆ ಅಂದ್ರೆ ಇಲ್ಲಿ ಬರ್ಬೋದವ ಈ ಕಡೆ ಬರಲ್ರಿ ಬಲಕ್ ಅಂದ್ರೆ ಈ ಕಡೆನೇ ಆಗ್ಬೇಕಲ್ರಿ ರೀ ಬಲಕ್ ಈ ಕಡೆನೇ ಆಗ್ಬೇಕು ಈ ಕಡೆ ಬಿ ಅದನ್ರಿ ಈಗ ಬಿ ಅಂತಂದ್ರೆ ಇದು ಆಗಲ್ಲ ಇದನ್ನು ತೆಗೆದು ಬಿಡ್ರಿ ಈಗ ಏ ತೆಗೆದು ಬಿಡ್ರಿ ಈಗ ನೆಕ್ಸ್ಟ್ ಬಿ ಇ ಯು ಇದು ಆಗ್ಯದ್ರಿ ಈಗ ಬಿ ಯು ಏನೋ ಬಲಕ್ಕೆ ಕೂತಿದ್ದಾನೆ ಅಂದರೆ ಇದನ್ನು ಆಯ್ತು ನೆಕ್ಸ್ಟ್ ಬಿ ಯು ಡಿ ಎ ಪಕ್ಕಕ್ಕೆ ಕೂತಿದ್ದಾನೆ ಬಿ ಅದ ನೋಡ್ರಿ ಡಿ ಎ ಪಕ್ಕಕ್ಕೆ ಕೂತಿದ್ದಾನೆ ಅಂತ ಡಿ ಇಲ್ಲೇ ರೀ ಬಾಜು ಡಿ ಎ ಪಕ್ಕಕ್ಕೆ ಬಿ ಎ ಪಕ್ಕಕ್ಕೆ ಕುಳಿತಿದ್ದಾನೆ ನೆಕ್ಸ್ಟ್ ಸಿ ಯು ಇ ಎ ಪಕ್ಕಕ್ಕೆ ಕುಳಿತಿಲ್ಲ ಸಿ ಯು ಇ ಎ ಪಕ್ಕಕ್ಕೆ ಅಂದ್ರೆ ಈ ಲಾಸ್ಟ್ ಕುತಾನೆ ಸಿ ಪಕ್ಕಕ್ಕೆ ಕುಳಿತಿಲ್ಲ ಅಂತ ಹೇಳಿದಾನೆ ಕುಳಿತಿಲ್ಲಂದ್ರೆ ಇದು ಇಲ್ಲಿ ರೀ ಓಕೆ ನೆಕ್ಸ್ಟ್ ಏನು ಕೇಳಿದೆ ಹಾಗಾದರೆ ಹಾಗಾದರೆ ಸಾಲಿನ ಎರಡೂ ಕೊನೆಗಳಲ್ಲಿ ಕುಳಿತಿರೋರು ಯಾರು ಅಂತಂದ್ರೆ ಎರಡು ಸಾಲಿನ ಸಾಲಿನ ಕೊನೆಗಳಲ್ಲಿ ಕೊನೆಗಳಲ್ಲಿ ಇಲ್ಲಿ ಇದು ಇಲ್ಲಿ ಕೊನೆ ಇದು ಕೊನೆ ಅಂದರೆ ಯಾರು ಕುಳಿತಿರೋರು ಅಂತ ಕೇಳಿದೆ ಅಂತಂದ್ರೆ ಸಿ ಮತ್ತು ಇ ಸಿ ಮತ್ತು ಇ ಇಲ್ಲದರ ಆನ್ಸರ ಇಲ್ಲೇ ನೋಡ್ರಿ ಸರಿಯಾದ ಉತ್ತರ ಸಿ ಓಕೆ ನೆಕ್ಸ್ಟ್ ನೋಡೋಣ ರೀ ಎಂಟು ಕ್ವೆಶನ್ ಈಗ ಓಕೆ ಇಷ್ಟೇ ಕ್ವೆಶನ್ ತೊಗೊಂಡಿದ್ದೀನಿ ಇವತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಜಾಸ್ತಿ ಕ್ವಶನ್ ಕೇಳ್ತಿದ್ದಾನೆ ಅಂತೇಳಿ ಅಂತ ಜಾಸ್ತಿ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿದರು ಅದಕ್ಕೆ ಎಷ್ಟು ಕ್ವಶನ್ನ ತಗೊಂಡಿದ್ದೀನಿ ಓಕೆ ನೆಕ್ಸ್ಟ್ ಮತ್ತು ಯಾವ ಚಾಪ್ಟರ್ಲ್ಲ ಡೈಲಿ ಒಂದು ಚಾಪ್ಟರ್ ಮಾಡ್ತೀನಿ ಡೈಲಿ ಕ್ವೆಶನ್ ಒಪ್ಪ ಸಾಲ್ವ್ ಮಾಡ್ತಾ ಹೋಗ್ತೀನಿ ಇನ್ನು ನಮ್ಮ ಚಾನಲ್ನ ಯಾರು ಸ ಸಬ್ಸ್ಕ್ರೈಬ್ ಮಾಡಲಿ ಸಬ್ಸ್ಕ್ರೈಬ್ ಆಗ್ರಿ ಈ ಫೈಲ್ನ ಪಿ ಡಿ ಫೈಲ್ ಬೇಕಂದ್ರೆ ಈ ಬಿಡಿಸಿದ್ದು ಪಿ ಡಿ ಎಫ್ ಫೈಲ್ ಬೇಕಂದ್ರೆ ಇದು ನನ್ನ ಟೆಲಿಗ್ರಾಮ್ ಚಾನಲ್ ಇದೆ ಅದಕ್ಕೆ ಜಾಯಿನ್ ಆಗ್ರಿ ಟೆಲಿಗ್ರಾಮ್ ಚಾನಲ್ ಇದೆ ಚಾನಲ್ ನೇಮ ಸಕ್ಸಸ್ ಟ್ಯೂಬ್ ಅಂತಲೇ ಇದೆ ಅದಕ್ಕೆ ಜಾಯಿನ್ ಆಗಿರಿ ಅಲ್ಲಿ ಪಿ ಡಿ ಎಫ್ ಫೈಲನ್ನೇ ಬಿಟ್ಟಿರ್ತೀನಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಓಕೆ ಥ್ಯಾಂಕ್ಸ್ ಧನ್ಯವಾದಗಳು